ಸೊ ಅಣ್ಣಾಜಿಯವರು ದಯವಿಟ್ಟು ಬರ್ಬೇಕಿಲ್ಲಿ ತಮ್ಮ ಪ್ರೀತಿಗೆ. ನಮ್ಮ ವಿಜಯಪುರ ಜಿಲ್ಲೆಯ ಗಂಡು ಮೆಟ್ಟಿನ ನಾಡಿನ ಉತ್ತರ ಕರ್ನಾಟಕದ ಪ್ರತಿಭೆಗೆ ಬರಲಿ ಚಪ್ಪಳೆ. ಥ್ಯಾಂಕ್ ಯು ಅಣ್ಣಾಜಿ, ಪ್ರೀತಿಯ ಸ್ವಾಗತ. ಈಗ ನಮ್ಮ ಬಸವರಾಜ್ ಅಣ್ಣವ್ರ ಬಗ್ಗೆ ಒಂದೆರಡು ಮಾತು ಬಹಳ ಜನಕ್ಕೆ ಗೊತ್ತಿಲ್ಲ. ಬಟ್ ಯಾರ್ಯಾರ ಮೊಬೈಲ್ ಅಲ್ಲಿ ಟಿಕ್ ಟಾಕ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಇಟ್ಸ್ ಅ ಬಿಗ್ ಸೆಲೆಬ್ರಿಟಿ. ನಾವ್ ಹೆಂಗ್ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದಾಗ ನಾವು ಫ್ಯಾನ್ ಫಾಲೋವರ್ಸ್ ಆಗಿ ಓಡ್ ಹೋಗ್ತಾ ಇರ್ತೀವಲ್ಲ, ಆತರ ಫ್ಯಾನ್ ಫಾಲೋವರ್ಸ್ ಆಗಿದ್ರೆ ಬಹುತೇಕ ಎಷ್ಟು ಜನ ಇದ್ರಿ ಫ್ಯಾನ್ ಫಾಲೋವರ್ಸ್ ಕೈ ಇತ್ತು ಒಂದ್ಸಲ? ವಾ ಔವಾ ನವರ್ಲಿ ವಾ ಸೂಪರ್, ಎರಡು ಕೈ ಎತ್ತಿದೆ ಅಂದ್ರೆ ಎರಡೆರಡು ಸಲ ರೀ. ಓಕೆ, ಧನ್ಯವಾದಗಳು. ಈಗ ಅಣ್ಣಾಜಿಯವರ ಬಗ್ಗೆ ನನಗೂ ಬಹಳ ದಿನಗಳಿಂದ ಕ್ಯೂರಿಯಾಸಿಟಿ ಐತಿ. ಈ ಟಿಕ್ ಟಾಕ್ ಅನ್ನ ಹೆಂಗ ಪ್ರಾರಂಭಿಸಿದ್ರು, ಇದೆಲ್ಲ ಹೆಂಗ್ ಸೂಪರ್ ಆಯ್ತು ಅಂತಕ್ಕಂಥದ್ದು ನೀವು ಕೇಳೋ ಪ್ರಶ್ನೆಗಳನ್ನ ನಾನೇ ಕೇಳ್ತಾ ಹೋಗ್ತೀನಿ. ಸೊ ಬಹುತೇಕ ಉತ್ತರ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಇಡೀ ಕನ್ನಡ ನಾಡು ನಮ್ಮ ಬಸವಣ್ಣವ್ರ ಬಗ್ಗೆ ಕೇಳತ್ತೆ. ಸೊ ಅಣ್ಣಾಜಿ ಅವರು ಸ್ವಲ್ಪ ತಮ್ಮ ಪರಿಚಯ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ನಾನು ಬಿಜಾಪುರ ಡಿಸ್ಟಿಕ್ ಚಡಚಣ ತಾಲೂಕ ಶಿರಾಡೋಣ ಅಂತ ಹೇಳಿ ಊರೈತ್ರಿ, ಆ ಸಣ್ಣ ಹಳ್ಳಿಯವನು. ಫಸ್ಟ್ ನಂದು ರೇಡಿಯಂ ಶಾಪ್ ಇತ್ತು, ರೇಡಿಯಂ ಸ್ಟಿಕರ್ ಶಾಪ್ ಇತ್ತು, ಅದು ಮಾಡ್ಕೊಂತ ಹೋಗ್ತಿದ್ದೆ. ಅವಾಗ ಸುಮ್ನೆ ಟೈಮ್ ಪಾಸ್ ಅಂತೇಳಿ ಅಂಗಡಿ ಒಳಗೆ ಕುಂತಲ್ಲೇನೆ ವಿಡಿಯೋ ಮಾಡ್ಕೊಂತ ಕುಂಡಿರ್ತಿದ್ದೆ. ಅದು ಒಂದು ವರ್ಷ ತನಕ ಹೋಯ್ತು, ಒಂದು ವರ್ಷ ಆಯ್ತು, ಒಂದೂವರೆ ವರ್ಷ ಆಯ್ತು, ವೈರಲ್ ಆಗ್ತಿರ್ಲಿಲ್ಲ. ಆದ್ರೂ ಮಾಡ್ಬೇಕು ಅನ್ನೋ ಒಂದು ಹವ್ಯಾಸ ಇತ್ತು, ಹಂಗೆ ಮಾಡ್ಕೊಂತಿದ್ದೆ. ಯಾವುದೋ ಒಂದು ವಿಡಿಯೋ ವೈರಲ್ ಆಯ್ತು, ಅದು ಮೊದಲ ರೊಮ್ಯಾಂಟಿಕ್ ಎಲ್ಲ ವಿಡಿಯೋಗಳೆಲ್ಲ ಮಾಡ್ತಿದ್ದೆ, ಆಕ್ಷನ್ ಮಾಡ್ತಿದ್ದೆ, ಟೋಟಲ್ ಮಿಕ್ಸ್ ಆಗಿ ಮಾಡ್ತಿದ್ದೆ. ಅವಾಗ ಒಂದು ಕಾಮಿಡಿ ವಿಡಿಯೋ ವೈರಲ್ ಆಯ್ತು, ವೈರಲ್ ಆದ್ಮ್ಯಾಗ ಜನ ನೋಡಕತ್ರು, ಆಮೇಲೆ ಅದಕ್ಕೆ ಕಾಮೆಂಟ್ಗಳು ಹೆಂಗ್ ಬರಾಗುತ್ತೆ ಅಂದ್ರೆ ಸೂಪರ್ ಕಾಮಿಡಿ ಹಂಗ ಹಿಂಗ ಎಲ್ಲ ತರ ರೆಸ್ಪಾನ್ಸ್ ಎಲ್ಲ ಬರ್ಲಾಗತ್ತು ನಮ್ಮ ಉತ್ತರ ಕರ್ನಾಟಕ. ಹೌದು, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಜನ ಪ್ರೀತಿಸ್ಲಿಕತ್ತು. ಆಮೇಲೆ ಅದು ವಿಡಿಯೋ ಈ ತರ ಇಷ್ಟಪಡ್ಲಾತಾರ ಜನ ಅಂತೇಳಿ ಇನ್ನೊಂದು ವಿಡಿಯೋ, ಅದೇ ಸೇಮ್ ವಿಡಿಯೋ ಕಂಟೆಂಟ್ ಇದ್ದದ್ದು ಕಾಮಿಡಿ ವಿಡಿಯೋ ಒಂದು ಇನ್ನೊಂದು ಅಪ್ಲೋಡ್ ಮಾಡಿದೆ. ಅವಾಗ ಅದನ್ನು ಜನ ಅದನ್ನು ರನ್ ಆಗ್ಲಕತ್ತು, ಅದು ಜನ ನೋಡ್ಲಿಕತ್ತು, ಲೈಕ್ ಮಾಡ್ಲತ್ರು, ಆಮೇಲೆ ಕಾಮೆಂಟ್ ಮಾಡ್ಲಿಕತ್ರು, ಸೂಪರ್ ನಿಮ್ಮ ಮಾತಾಡೋ ಸ್ಟೈಲ್, ನಿಮ್ಮ ಎಕ್ಸ್ಪ್ರೆಷನ್, ಮುಖ ಎಕ್ಸ್ಪ್ರೆಷನ್ ಮಾಡ್ತೀರಿ, ಅದು ಚಂದ ಅನಿಸ್ತೈತಿ, ಹಂಗೆಲ್ಲ ಕಾಮೆಂಟ್ ಮಾಡ್ಲತ್ರು. ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿನಿ, ಇವತ್ತಿಗೆ 4 ತಿಂಗಳೊಳಗ 6 ಲಕ್ಷ ಫಾಲೋವರ್ಸ್ ಆಗ್ಯಾರ ನನಗೆ. ವಾವ್ ಸೂಪರ್, ಬರ್ಲಿ ಚಪ್ಪಾಳೆಗಳು. ಅದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಟಿಕ್ ಟಾಕ್ ಅಲ್ಲಿ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ದೊಡ್ಡ ದೊಡ್ಡ ಸ್ಟಾರ್ಗಳೇ ಇದ್ದಾರೆ ಟಿಕ್ ಟಾಕ್ ಅಲ್ಲಿ, ಬಟ್ ಫಿಲ್ಮ್ ಸ್ಟಾರ್ ಗಳನ್ನು ಹಿಂದಿಕ್ಕಿರುವಂತಹ ಉತ್ತರ ಕರ್ನಾಟಕದ ಗುಮ್ಮಟ ನಗರಿಯ ಊರಿನ ನಮ್ಮ ಬಸವಣ್ಣವರಿಗೆ ಬರಲಿ ಜೋರಾದ ಚಪ್ಪಾಳೆಗಳು. ತುಂಬಾನೇ ಖುಷಿ ಆಗುತ್ತೆ ಅಣ್ಣಾಜಿ. ಧನ್ಯವಾದಗಳು. ಧನ್ಯವಾದ ಹೇಳೋದಕ್ಕಿಂತ ನಾವು ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ ಸೊಗಡು, ಯಾಕಂದ್ರೆ ನಮ್ಮ ಭಾಷೆ ಎಲ್ಲೋದ್ರು ಬಿಟ್ಟು ಕೊಡಬಾರ್ದ್ರಿ. ನಾವು ಬೇರೆ ಕಡೆ ಹೋದಿವಿ ಅಂದ್ರೆ ಹೋ ಹೌದಾ ನೈಸ್ ನಾವು ಮಾತಾಡ್ತೀವಿ, ಬ್ಯಾಡ ಅದು ಮಾತು. ಉತ್ತರ ಕರ್ನಾಟಕದವ್ರು ಅಂದ್ರೆ ನಮ್ಮ ಭಾಷೆ ಎಲ್ಲೋದ್ರು ಬಿಡಬಾರ್ದ್ರಿ, ನಾವು ಹೆಂಗದೀವಿ ಹಂಗ ಇರಬೇಕು. ಅದಕ್ಕೆ ಸಾಧನೆ ಮಾಡತಕ್ಕಂತ ಒಂದು ಸ್ಫೂರ್ತಿ ಅಂದ್ರೆ ಅದು ನಮ್ಮ ಬಸವಣ್ಣವರು. ಬರ್ಲಿ ಚಪ್ಪಾಳೆಗಳು. ಅಣ್ಣಾಜಿ ಫಸ್ಟ್ ಒಂದು ನಾನು ಸ್ಟಾರ್ಟಿಂಗ್ ಒಂದು ಕೇಳ್ಬಿಡ್ತೀನಿ, ಫಸ್ಟ್ ಟಿಕ್ ಟಾಕ್ ನಿಮಗೆ ನೆನಪಿದೆನಾ? ಫಸ್ಟ್ ನಾವು ಟಿಕ್ ಟಾಕ್ ನೀವು ಮಾಡಿದ ಪ್ರಾರಂಭದೊಳಗ ಯಾವ ತರ ಒಂದು ಪ್ರಯತ್ನವನ್ನು ಮಾಡ್ಲಿಕ್ಕೆ ಚಾನ್ಸಸ್ ಸಿಕ್ತೇವೆ ಅಂತ? ಫಸ್ಟ್ ಟಿಕ್ ಟಾಕ್ ಒಂದ್ ಯಾವ್ದೋ ಒಂದು ಕಾಪಿ ಸಿಕ್ತೀರಿ ನನಗೆ. ಓಕೆ, ಅದು ಚಂದ ಅನಿಸ್ತು ಅಂತೇಳಿ ಒಂದ್ ಮಾಡೀನಿ. ಅದೇ ಯಾವ್ದಂದ್ರ ಒಂದು ಭಾ ದಿವಸ ಸಮಸ್ಯೆ ಕಾಡತೈತಿ, ಅದು ಇಲ್ಲಿ ಯಾರಾದ್ರೂ ಲಾಯರ್ ಇದ್ರೆ ಹೇಳ್ರಿ. ಆ ಸಮಸ್ಯೆ ಏನಂದ್ರ, ನಮ್ ಮನಿ ಕಂಪೌಂಡ್ ನಾಗ ಒಂದ್ ತೆಂಗಿನ ಗಿಡ ಬೆಳದೈತಿ, ಆ ತೆಂಗಿನ ಗಿಡ ಮತ್ತೊಬ್ರ ಮನಿ ಕಂಪೌಂಡ್ ನಾಗ ಬಾಗಿ ಐತಿ, ಅದ್ ಒಳಗಿನ ಎಳ್ನೀರ್ ನಮ್ಮವನವ್ರು. ಅದು ಜೋರಾಗಿ ಹೌದು, ಇದು ನಾವು ಕೇಳೋ ಪ್ರಶ್ನೆ. ಹೌದು ಬರೋಬ್ರಿ, ಹೌದು ನನಗ್ ನೀವ್ ಯಾರು ಹೇಳ್ತೀರಿ ಇಲ್ಲಿ ಉತ್ತರ? ಹೌದು, ತೆಂಗಿನ ಗಿಡ ನಮ್ಮನಿದೆ, ಆದ್ರ ಬಾಗಿ ಅವ್ರ ಮನೆಯಾಗ ಐತದು, ಬಟ್ ಕಾಯಿ ಅವ್ರ ಮನೆಯಾಗ ಬೀಳುತ್ತ. ಅವ್ರದ ನಮ್ಮದ ಯಾಕೆ ಕರ್ಕೊಂಬಂದ್ರು ಯಪ್ಪ ನಾನು ಬಿಡ್ರಿ ಅಂದ್ರೆ. ಓಕೆ ಅಣ್ಣಾಜಿ, ಬಹಳ ಇಷ್ಟು ಶಾರ್ಟ್ ಅಲ್ಲಿ ಮತ್ತೆ 15 ಸೆಕೆಂಡ್ ಅಲ್ಲಿ ನಮ್ಮನ್ನು ನಗಸ್ತಾರಲ್ಲ, ಬಹಳ ಅದ್ಭುತವಾಗಿರುವಂತ ಒಂದು ಪ್ರತಿಭೆ, ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥದ್ದು. ಅಣ್ಣಾಜಿ ಒಟ್ಟಾರೆ ಇಲ್ಲಿ ತನಕ ಎಷ್ಟು ಟಿಕ್ ಟಾಕ್ ಗಳಾಗಿದಾವೆ? ಟೋಟಲ್ 1000 ಟಿಕ್ ಟಾಕ್ ಐತ್ರಿ ಇಲ್ಲಿಗೆ. ಸೂಪರ್, 1000 ಐತ್ರಿ. 1000 4 ತಿಂಗಳೊಳಗ ನನಗ ನಮ್ಮ ಉತ್ತರ ಕರ್ನಾಟಕದ ಜನ ಈ ತರ ಬೆಳೆಸ್ಯಾರಲ್ಲ, ಅವ್ರ ಋಣ ಈ ಎಷ್ಟು 7 ಜನ್ಮ ಆದ್ರೂ ನಾನು ತೀರ್ಸಕ್ ಆಗಂಗಿಲ್ಲ, ಅಷ್ಟು ಪ್ರೀತಿ ಕೊಟ್ಟಾರ, ಅಷ್ಟು ಬೆಳೆಸ್ಯಾರ, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರ ಅತಿ ಕಡಿಮೆ ಸಮಯದ ಒಳಗ ನಾನು ಕಂಟಿನ್ಯೂಸ್ ಆಗಿ ಬೆಳೆಸಿ ಸೆಲಿಬ್ರಿಟಿ ಮಾಡಿ ಟಿಕ್ ಟಾಕ್ ಇನ್ ಡೈರೆಕ್ಟ್ ಈ ಸ್ಟೇಜ್ ಮೇಲೆ ತಂದು ಕುಣಸಿರಿ, ಎಲ್ಲರ ಮನಿ ಮಗ ಆಗಿನಿ, ಹಿಂಗೆ ಮನಿ ಮಗ ತಿಳ್ಕೊಂಡು ನನ್ ಬೆಳೆಸ್ರಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಇಷ್ಟು ಬೆಳೆಸಿ ಇಲ್ಲಿ ತಂದಿದ್ದಕ್ಕೆ. ಚಪ್ಪಾಳೆ, ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಒಂದ್ ಮಾತು ಹೇಳ್ತೀನಿ ಅಣ್ಣಾಜಿ, ಇವತ್ತ ಕನ್ನಡ ಚಿತ್ರರಂಗ ಇಷ್ಟು ಪಾಪ್ಯುಲರ್ ಆಗಬೇಕಾದ್ರ
ಅದಕ್ಕೆ ಹಿಂದೆ ದೊಡ್ಡ ಕಾರಣೀಕರ್ತರಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನತೆ. ಉತ್ತರ ಕರ್ನಾಟಕದ ಜನತೆ ಇವತ್ತು ಅದಿರಿ ಸಿನಿಮಾ ನೋಡ್ತೀರಿ ಅಂತಂದ್ರೆ ಇವತ್ತು ಸಿನಿಮಾಗಳಲ್ಲಿ ಸ್ಟಾರ್ಗಳಾಗಕತ್ತಾರ ಅವರು. ನೀವು ನೋಡ್ಲಿಲ್ಲಪ್ಪ ಅಂದ್ರೆ ಅವ್ರು ಸ್ಟಾರ್ ಆಗೋದೇ ಇಲ್ಲ. ಬರ್ಲಿ, ಅದು ಜೋರಾದ ಚಪ್ಪಾಳೆಗಳು. ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ನಾನು ಹೆಮ್ಮೆಯಿಂದ ನಿಮಗೆ ಚಪ್ಪಾಳೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀವು ಯಾವಾಗ್ಲೂ ಕೂಡ ನಮ್ಮ ಕಲಾವಿದರಿಗೆ ನಮ್ಮ ಕಲೆಗೆ ಹೀಗೆ ಪ್ರೋತ್ಸಾಹ ಕೊಡ್ತಾನೆ ಇರಬೇಕು ಅಂತಕ್ಕಂಥದ್ದು. ನಾನು ಎಷ್ಟೇ ಭಾಷೆ ಮಾತಾಡೋದು, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ನಮ್ಮ ಉತ್ತರ ಕರ್ನಾಟಕದ ಮಾತು ಮಾತ್ರ ಬಿಡಂಗಿಲ್ಲ. ನನಗೆ ಇವತ್ತು 1 ಮಿಲಿಯನ್ ಫಾಲೋವರ್ಸ್ ಆಗ್ಲಿ, ನಮ್ಮ ಉತ್ತರ ಕರ್ನಾಟಕ ಮಾತೊಳಗೆ ಮಾತಾಡ್ತೀನಿ. ಯಾಕಂದ್ರೆ ಉತ್ತರ ಕರ್ನಾಟಕ ಮಾತೊಳಗೆ ಅಷ್ಟು ದಮ್ ಐತೆ. ಶಬಾಸ್.